ಇವತ್ತು ರೈತನ ಮೇಲೆ ಪ್ರಕೃತಿ ಮುನಿಸಿಕೊಂಡಿದೆ. ಈ ಮಾತು ಯಾಕೆ ಹೇಳತ್ತೀನಪ್ಪ ಅಂದ್ರೆ, ಇವತ್ತು ಮಹಾರಾಷ್ಟ್ರದ ನಾಸಿಕ್ ಮತ್ತು ಇತರ ಪ್ರದೇಶದಾಗ ಮಧ್ಯಾಹ್ನ 3 ಗಂಟೆಗೆ ಸಾಕಷ್ಟು ಮಳೆ ಆಗೈತಿ. ಅದರ ಜೊತೆ ಆಲಿಕಲ್ ಗಾರ್ಗಲ್ ಮಳೆನೂ ಆಗೈತಿ. ಇದರಿಂದ ಹೆಚ್ಚು ಲಾಸ್ ಆಗೋದು ರೈತಗ. ಈ ಟೈಮ್ದಾಗ ಸಾಕಷ್ಟು ಬೆಳೆಗಳು ಕಟಿಂಗ್ ಹಂತದಾಗೂ ಇರ್ತಾವೆ, ರಾಶಿ ಮಾಡೋ ಹಂತದಾಗ ಇರ್ತಾವೆ, ಮತ್ತು ಕಾಯಿ ಹಣ್ಣಾಗುವ ಹಂತದಾಗೂ ಇರ್ತಾವೆ. ಅದರಾಗ ಸೋಯಾಬೀನ್ ಆಗಲಿ, ಗೋವಿನ ಜೋಳ ಆಗಲಿ, ಮತ್ತು ಕಾಯಿಪಲ್ಯ ವೆಜಿಟೇಬಲ್ಗಳಾಗಲಿ, ಬದನೆಕಾಯಿ ಮೆಣಸಿನ್ಕಾಯಿ ಆಗಲಿ, ಟೊಮೆಟೊ ಬೆಳೆ ಆಗಲಿ, ಉಳ್ಳಾಗಡ್ಡಿ ಬೆಳೆ ಆಗಲಿ, ಮತ್ತು ಗೋಧಿ ಹಿಂಗೆ ಇತರ ಬೆಳೆಗಳು ಎಲ್ಲ ಈ ಮಳೆ ಆದಂಥ ಪ್ರದೇಶದೊಳಗೆ ಸಂಪೂರ್ಣ ನಾಶವಾಗಿ ಹೋಗ್ಯಾವು. ಇದಕ್ಕೆ ಯಾರು ಹೊಣೆ? ಇದು ರೈತ ಮಾಡಿಕೊಂಡದ್ದ ನಷ್ಟ ಅಲ್ಲ, ಇದು ಪ್ರಕೃತಿ ರೈತನ ಮ್ಯಾಗ ಮುನಿಸ್ಕೊಂಡಂಥ ಒಂದು ದಿನ. ಇದನ್ನು ಅನುಭವಿಸಿದಂಥ ರೈತ ಯಾವಾಗಲೂ ಈ ದಿನ ಮರೆಯೋಂಗಿಲ್ಲವ. ತನ್ನ ಜೀವನದಾಗ ಅಷ್ಟೊಂದು ಪ್ರಮಾಣದಾಗ ಇವತ್ತು ಲಾಸ್ ಆಗೈತಿ. ಅದಲ್ದೆ ನಮಗೆ ಮುಖ್ಯವಾಗಿ ನಾಸಿಕ್ ಮತ್ತು ಇತರ ಪ್ರದೇಶ ಮಹಾರಾಷ್ಟ್ರದ ಪ್ರದೇಶದೊಳಗೆ ಮುಖ್ಯವಾದಂಥ ಬೆಳೆ ದ್ರಾಕ್ಷಿ ಐತಿ. ಆ ದ್ರಾಕ್ಷಿ ಇವತ್ತು ನೆಲ ಕಚ್ಚಿ ಹೋಗೈತಿ. ದ್ರಾಕ್ಷಿ ತೋಟ, ಕೆಲವೊಬ್ಬರ ತೋಟ ಈಗ ಪೊಂಗಾ ಸ್ಟೇಜ್ದಾಗ ಹೋದಾವು, ಫ್ಲವರಿಂಗ್ ಸ್ಟೇಜ್ದಾಗ ಹೋದಾವು, ಮತ್ತು ಕೆಲವೊಬ್ಬರು ಸೆಟ್ಟಿಂಗ್ ಅಂತ ಮುಗ್ದೈತಿ, ಸೆಟ್ಟಿಂಗ್ದಾಗೂ ಅದಾವು. ಕೆಲವೊಬ್ಬರು ಸೈಜ್ ಕಾಳಿನ ಸೈಜ್ ಮಾಡ್ಕೊಳತ್ತಾರು, ಕೆಲವೊಬ್ಬರು ಶುಗರ್ ಕೆಲವೊಬ್ಬರು ಪ್ಲಾಟ್ ಶುಗರ್ದಾಗ ಬರ್ಲಾತಿದ್ದಾವೆ, ಕೆಲವೊಬ್ಬರು ಶುಗರ್ ಏರಿಯನ್ನು ಕಟ್ಟಿಂಗ್ ಮಾಡಿ ಮಾರ್ಕೆಟ್ ಸುದಾ ಆಗುವಂಥದ್ದಾಗದಾವು. ಅಂಥವರು ಎಲ್ಲ ಈ ಮಳೆ ಆಗಿಯಂಥ ಪ್ರದೇಶದಾಗ ಎಲ್ಲ ಬೆಳೆಗಳ ಎಲ್ಲ ದ್ರಾಕ್ಷಿ ತೋಟ ಸಂಪೂರ್ಣ ನಾಶವಾಗಿ ಹೋಗ್ಯಾವು. ಯಾಕಪ್ಪ ಅಂದ್ರೆ ಬರೀ ಮಳೆ ಅಷ್ಟೇ ಆಗಿಲ್ಲ ಜಾಗದೊಳಗೆ, ಅದು ಆಲಿಕಲ್ಲ ಅಥವಾ ಗಾರ್ಗಲ್ ಮಳೆ ಸುದಾ ಆಗಿ ಹೋಗೈತಿ. ಗಾರ್ಗಲ್ ಬಿತ್ತಂದ್ರೆ ಎಲೆ ಸುದಾ ಉಳಿದಿಲ್ಲ, ಮತ್ತು ಗೊನಿ ಎಲ್ಲ ಬಂಚ್ ಎಲ್ಲ ಪೂರ್ಣ ಆ ನೆಲಕ್ಕೆ ಬಿದ್ದು ಪೂರ್ಣ ನಾಶಕ್ಕೆ ಹೋಗ್ತೈತಿ. ಮತ್ತು ಕಡ್ಡಿ ಪೂರ್ಣ ಏಪ್ರಿಲ್ ಚಾಟ್ನಿ ಮಾಡಿದಂಗೆ ಆಗಿಬಿಡ್ತೈತಿ. ಈ ಕೆಲವೊಂದು ವಿಡಿಯೋಗಳು ಅದಾವೆ, ಅದರೊಳಗೆ ನೋಡ್ತೀರಿ ನೀವು. ಈ ರೀತಿ ಪೂರ್ಣ ರೈತಂದ್ರೆ ಲಾಸ್ ಆಗಿ ಹೋಗೈತಿ. ಆ ರೈತನ ಪರಿಸ್ಥಿತಿ ಹೆಂಗೆ ಆಗ್ತಿರ್ಬೇಕು ಈಗ ಅವನ ಜೀವನದಾಗ, ಅವನ ಕುಟುಂಬದೊಳಗೆ ಯಾವ ಪರಿಸ್ಥಿತಿ ಒಳಗೆ ಅವ್ನು ಇರ್ತಿರ್ಬೇಕು? ಪ್ರಕೃತಿ ಹಿಂಗೆ ಮುನಿಸ್ಕೊಂಡ್ರೆ ಹೆಂಗೆ? ರೈತ ಯಾವುದಾದರೂ ಒಂದು ಹಂತದಾಗ ಪ್ರಕೃತಿ ವಿಕೋಪಕ್ಕೆ ಬಲಿ ಆಗ್ತಾನೋ? ಇದಕ್ಕೆ ನಾವು ಯಾರು ಹೊಣೆ? ಆದ್ರೂ ರೈತ ಯಾವಾಗಲೂ ಹೃದಯವಂತ. ಒಂದು ಬೆಳೆ ನಷ್ಟ ಆತಂದ್ರೆ ಮುಂದಿನ ಬೆಳೆ ಬರ್ತೈತಿ ಅಂಥೇಳಿ ಆ ನಂಬಿಕೆಯಿಂದ ಬದುಕ್ತಾನೋ, ಮತ್ತು ತನ್ನ ಕುಟುಂಬವನ್ನು ಸಂತೈಸ್ತಾನೋ. ಮತ್ತು ದ್ರಾಕ್ಷಿ ಇಲ್ಲಿವರೆಗೂ ಬೆಳ್ಕೊಂಡು ಬಂದನಪ್ಪ ಅಂದ್ರೆ ಅವಾಗ ಸಾಕಷ್ಟು ಖರ್ಚುನೂ ಆಗಿರ್ತೈತಿ. ಏಪ್ರಿಲ್ದಾಗ ಕಡ್ಡಿ ಚಾಟ್ನಿದಿಂದ ಅಕ್ಟೋಬರ್ ಕಟ್ಟಿಂಗ್ ತನಕ ಅಂದಾಜು ಎಕರೆಗೆ 1 ಲಕ್ಷ ಮ್ಯಾಲೆ ಖರ್ಚು ಮಾಡಿರ್ತಾನೋ, 1 ಲಕ್ಷ ಅದು 1.5 ಲಕ್ಷ ತನಕ. ಮತ್ತು ಈಗ ಅಕ್ಟೋಬರ್ ಕಟ್ಟಿಂಗ್ ಮಾಡಿ ಮತ್ತು ಈಗ 80ನೇ ದಿವಸ ತನಕ ಅಂದಾಜು ಕೆಲವೊಂದು ಪ್ಲಾಟ್ಗಳು 80 ದಿವಸ ಆಗ್ಯಾವ ಕಟ್ಟಿಂಗ್ಕು ಮಾರ್ಕೆಟ್ಗೆ ಆಗುವಂಥದ್ದಾಗ. ಅದು ಅಂಥವ್ರ ಪ್ಲಾಟ್ದಾಗ ಅವರು ಮಿನಿಮಮ್ 1 ಎಕರೆಗೆ ಲೇಬರ್ ಮತ್ತು ಔಷಧ ಖರ್ಚು ಹಿಡಿದ್ರೆ 1.5 ಲಕ್ಷ ತನಕ ಎಕರೆಗೆ ಒಂದು ಖರ್ಚು ಮಾಡಿರ್ತಾರೆ, 3-4 ಲಕ್ಷ. ಅವರು ಇದು ಎಲ್ಲ ಈಗ ಸತ್ಯಾನಾಶ ಆಗಿ ಹೋಗೈತಿ. ಪೂರ್ಣ ಬೆಳೆ ನೆಲಕ್ಕೆ ಬಿದ್ದ ಲಾಸ್ ಆಗಿ ಹೋಗೈತಿ. ಇನ್ನು ಮತ್ತು ಇದು ಬೆಳೆ ದ್ರಾಕ್ಷಿ ಬೆಳೆ ಬರಬೇಕಪ್ಪ, ಮತ್ತು ಮಾಡಬೇಕಪ್ಪ ಅಂದ್ರೆ ಮತ್ತೆ 1 ವರ್ಷ ಕಾಯ್ಬೇಕು ಆ ರೈತ. ಇದು ಈ ರೀತಿ ಆದ್ರೆ ಹೆಂಗೆ? ಇದು ಭಗವಂತ ಅವ ಆಟ ಆಡ್ತಾನೋ, ಆ ಆಟಕ್ಕೆ ನಾವೆಲ್ಲ ಬಲಿ ಆಗ್ಲತ್ತೀವಿ. ಆ ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ಉಳಿದವ್ರಿಗೆ ಅನುಕೂಲ ಆದರೆ ಕೆಲವೊಂದು ಬೆಳೆಗಳಿಗೆ ಕೆಲವೊಂದು ರೈತರಿಗೆ ಇದು ಭಾರಿ ನಷ್ಟ ಆಗ್ತೈತಿ. ಬರೀ ಮಳೆ ಆದ್ರೆ ಅಷ್ಟೇ ನಡೀತೈತಿ, ಆದರೆ ಆಲಿಕಲ್ ಅಥವಾ ಗಾರ್ಗಲ್ ಮಳೆ ಬಿತ್ತಂದ್ರೆ ಎಲ್ಲ ಬೆಳೆಗಳಿಗೆ ಬಹಳಷ್ಟು ಲಾಸ್ ಆಗ್ತೈತಿ. ಇಂಥ ಪರಿಸ್ಥಿತಿ ಬರ್ತೈತಿ ಅಂತ ಹೇಳಿ ಕೆಲವೊಬ್ಬ ರೈತರು
ಕೆಲವೊಂದು ಹೊಸ ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿ ಶೆಡ್ ಹಾಕಿ, ಶೆಡ್ ಪ್ಲಾಸ್ಟಿಕ್ ಹಾಕಿ, ಮ್ಯಾಲ್ ಕವರ್ ಕ್ರಾಪ್ ಅಂತ ಬರ್ತೈತಿ ಅದನ್ನು ಹಾಕಿ ಕೆಲವೊಬ್ರು ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡ್ಕೊಂಡಿರ್ತಾರೋ, ಆದರೂ ಅದಕ್ಕೂ ಭಾಳಷ್ಟು ಖರ್ಚೈತಿ. ಮತ್ತು ಅದು ಗಾಳಿ ಮಳೆ ಭಾಳಷ್ಟು ಬಿತ್ತಂದ್ರೆ ಅದು ಸುದಾ ಎಲ್ಲ ಕಿತ್ಕೊಂಡು ಹೋಗಿ ಅದು ಲಾಸ್ ಆಗ್ತೈತಿ. ಒಟ್ಟಾರೆಯಾಗಿ ನಾವು ಏನು ಮಾಡಿದ್ರೂ ಪ್ರಕೃತಿ ಮುಂದೆ ನಮ್ಮ ಆಟ ಯಾವುದೂ ನಡೆದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ಬಂದೈತಿ. ಅದಕ್ಕೆ ರೈತರು ತಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಂಡ ಇಂಥ ಪ್ರಕೃತಿ ವಿಕೋಪಗಳಿಗೆ ಹೆದರ್ದ ಮುಂದಿನ ರೈತರಾದ ನಾವು ಇಂಥ ಪ್ರಕೃತಿ ವಿಕೋಪಗಳನ್ನು ಭಾಳಷ್ಟು ನೋಡಿದೀವೋ, ಇದಕ್ಕೆ ನಾವು ಹೆದರ್ದ ದೇಶಕ್ಕೆ ಅನ್ನವನ್ನು ಎಲ್ಲರಿಗೂ ಹಸಿವನ್ನು ನೀಗಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಅದಕ್ಕೆ ಹೆದರ್ದ ನಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಂಡ ನಾವು ಮುಂದಿನ ಬೆಳೆಗೆ ಹನಿಯಾಗೋಣ.